ನಮ್ಮ ದಿನೇಶ್ ಅವರೆಲ್ಲ ಕರೆಕ್ಟಾಗಿ ಅಂಕಿಅಂಶಗಳಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿವರೆಗೆ 3,150 ಕೋಟಿ ಕರೆಕ್ಟ್ ಆಗಿದೆ ಇದು 3,150 ಕೋಟಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಸರ್ಕಾರ ತುಂಬಿಕೊಂಡಿದೆ. ಎಷ್ಟು ಟಿಕೆಟ್ ಫ್ರೀಯಾಗಿ ಹೋಗಿದ್ರು ಅಷ್ಟು ಸರ್ಕಾರ ಕೆಎಸ್ಆರ್ಟಿಸಿಗೆ ತೊಡ್ಕೊಂಡಿದೆ. 3,150 ಕೋಟಿ 130 ಕೋಟಿ 28 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ, ಲೇಬರ್ ಕ್ಲಾಸ್ಗಳು ಟ್ರಾವೆಲ್ ಮಾಡಿದ್ದಾರೆ, ಬೇರೆ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿರೋರು ಹೋಗಿದ್ದಾರೆ, ಯಾತ್ರಾ ಸ್ಥಳಗಳಿಗೆ ಹೋಗಿರ್ತಕ್ಕಂಥವ್ರು ಹೋಗಿದ್ದಾರೆ, ಮತ್ತೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿರೋರು ಕೂಡ ಹೋಗಿದ್ದಾರೆ. ಸೊ ಈ ರೀತಿಯಾಗಿ ಮಹಿಳೆಯರು ಅವ್ರ ತವರು ಮನೆಗಳಿಗೂ ಹೋಗಿದ್ದಾರೆ, ಸ್ನೇಹಿತರ ಮನೆಗಳಿಗೂ ಹೋಗಿದ್ದಾರೆ, ನೆಂಟರ ಮನೆಗಳಿಗೂ ಹೋಗಿದ್ದಾರೆ. ನೀನು ಹೋಗಿಲ್ವಿ ನಮ್ಮ ಮಕ್ಕಳ ಇದೆಯಾ ಹೋಗಿದೆಯಾ? ಏ ನೀನು ನಿನಗಿಲ್ಲ ಯಾ ಅವ್ರಿಗೆ ಅವರು ಅದರಿಂದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಜೂನ್ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ನಾವು ಅನ್ನಭಾಗ್ಯ ಅಂತಂದ್ರೆ ಈಗ 5 ಕೆಜಿ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ, ಅದ್ರ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.